ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಯಾಕಂದರೆ ಈ ಘಟನೆಗೆ ಅಲ್ಲೇನೋ ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ, ಇನ್ನೊಬ್ಬರದು ಕಣ್ಣ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದರ ಮಟ್ಟಿಗೆ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಅವಳಿಗೆ ಬರಲಿ, ಭಗವಂತ ಆರೋಗ್ಯ ಬೇಕೊಡಲಿ, ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ನಿನ್ನೆನೂ ನಾನು ಧಾವಿಸಿಯಲ್ಲೇ ಹೋಗಿದ್ದೆ ಇಲ್ಲಿ. ಆ್ಯಕ್ಚುಲಿ ನಿನ್ನೆ ನಾನು ಹೋಗೋದಿರಲಿಲ್ಲ, ಉಪರಾಷ್ಟ್ರಪತಿಗಳಿದ್ದರು, ಉಪರಾಷ್ಟ್ರಪತಿಗಳದಲ್ಲಿ ಹೊರಟ ತಕ್ಷಣ ನಾನು ಅಲ್ಲಿಗೆ ಹೋಗಿ ಮತ್ತೆ ಪುನಃ ರಾತ್ರಿ ಬಂದಿದ್ದೇನೆ. ಆದರೆ ಇವರು ಸ್ಟೇಟ್ಮೆಂಟ್ ಕೊಡುವಂಥ ರೀತಿ, ಇವ್ರ ಕ್ಯಾಶುವಲ್ ಅಪ್ರೋಚು, ಇದೆಲ್ಲ ನೋಡಿದರೆ ಅವರಿಗೆ ಅಂದರೆ ಉಗ್ರವಾದಿಗಳಿಗೆ ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಇದೆ. ದಿಸ್ ಇಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್. ಇಲ್ಲಿವರೆಗೆ 90% ಕಮ್ಮಿ ಆಗಿದೆ, ಆಲ್ಮೋಸ್ಟ್ 80-90% ಟೆರರಿಸ್ಟ್ ಆ್ಯಕ್ಟಿವಿಟಿ ಕಳೆದ 10 ವರ್ಷದೊಳಗೆ ಕಮ್ಮಿ ಆಗಿದೆ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ದಿಸ್ ಇಸ್ ದಿ ಸೇಫ್ ಪ್ಲೇಸ್ ಅಂತ. ಈ ಸೇಫ್ ಹೆವೆನನ್ನು ನಿರ್ಮಾಣ ಮಾಡೋದನ್ನು ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ, ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್, ಯುವರ್ ನಾನ್ಸೆನ್ಸ್ ಅಪ್ರೋಚ್. ಅವತ್ತು ನಾಸಿರ್ ಹುಸೇನು ಮತ್ತು ನಿಮ್ಮ ಎಲ್ಲ ರಿಯಾಕ್ಷನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ, ಗೃಹಮಂತ್ರಿಗಳ ಸ್ಟೇಟ್ಮೆಂಟ್, ಈಗೇನು ಅರ್ಜೆಂಟ್ ಇದೆ ಅವ್ರನ್ನ ಅರೆಸ್ಟ್ ಮಾಡೋದು ಅಂತ ಕೇಳಿರುವಂಥದ್ದು, ಇದೆಲ್ಲವೂ ಅವರಿಗೆ ಕುಮ್ಮಕ್ಕೆ ಕೊಡ್ತಾ ಇದೆ. ನಾವು ಏನೇ ಮಾಡಿದರೂ ನಮಗೊಂದು ರಕ್ಷಣೆ ಸಿಗ್ತದೆ. ಹಿಂದಾದರೂ ಭಯೋತ್ಪಾದನಾ ಕೃತ್ಯಗಳು ರಿಪೀಟೆಡ್ಲಿ ಭಾಳ ಯಾಕಾಗ್ತಾ ಇದ್ದು ಅಂತಂದರೆ ರಕ್ಷಣೆ ಸಿಗ್ತದೆ ಅನ್ನೋ ಭರವಸೆ ಇತ್ತು. ಮತ್ತು ಯಾರೇನು ಮಾಡಲ್ಲ ಇವತ್ತು ಆ ರೀತಿಯ ವಾತಾವರಣ. ಓವರ್ಆಲ್ ಪ್ಯಾನ್ ಇಂಡಿಯಾ ಇಲ್ಲ, ಆದರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಇರೋದರಿಂದ ಕೆಲವು ರಾಜ್ಯಗಳಿಗೆ ಅವರಿಗೆ ಸೇಫ್ ಹ್ಯಾವನ್ ಕೊಟ್ಟಿದ್ದಾರೆ, ಸೇಫ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ರೀತಿ ಕರ್ನಾಟಕ ಒಂದು ಆಗ್ತಾಯಿದೆ. ಅದಕ್ಕೆ ಐ ಸ್ಕ್ವೇರ್ಲಿ ಹೇಳ್ಡ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇವ್ರ ಲಾ ಆ್ಯಂಡ್ ಆರ್ಡರ್ ಕುಸಿದು ಹೋಗ್ತಾ ಇದೆ. ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ, ತುಷ್ಟೀಕರಣದಿಂದ ಮೂಲಭೂತವಾದಿತನ ಬೆಳೀತದೆ. ಮೂಲಭೂತವಾದಿತನ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಟೆರರಿಸ್ಟ್ ಆ್ಯಕ್ಟಿವಿಟಿಗಳಾಗ್ತವೆ. ದಿಸ್ ಈಸ್ ಸಿಂಪಲ್ ಫಾರ್ಮುಲಾ ಆಫ್ ದಿ ಟೆರರಿಸ್ಟ್. ಆದ್ದರಿಂದ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ. ಮತ್ತು ಮೊದಲು ಆ ಪಾಕಿಸ್ತಾನ್ ನಿಂದಾವಾದವನ್ನು ಅರೆಸ್ಟ್ ಮಾಡಬೇಕು, ಅವ್ರನ್ನ ಲಿಂಕ್ ಏನದ ಎಲ್ಲ ತೆಗಿಬೇಕು. ಮತ್ತು ನಾಸಿರ್ ಹುಸೇನಿಗೆ ನಾಚಿಕೆ ಆಗಲ್ಲ, ತಕ್ಷಣ ಖಂಡಿಸೋದು ಬಿಟ್ಟು ಪತ್ರಕರ್ತರಿಗೂ ಆಚೆ ಹೋಗುವಂತ ಬೈದಿದ್ದಾರೆ. ಸೊ ಇದನ್ನು ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಹಾಗಾಗಿ ಮುಂದಿನ ದಿವಸದಲ್ಲಿಯೂ ಇದನ್ನು ಎನ್ಐಎ ತನಿಖೆಗೂ ಒಳಪಡಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ. ನಾವು ಸಹಕಾರ ತನಿಖೆಗೆ ಮಾಡ್ತೀವಿ, ನಾವು ಸರ್ಕಾರ ಭಯೋತ್ಪಾದನೆ ನಿಲ್ಲಿಸ್ತದೆ ಅಂದ್ರೆ ಮಾಡ್ತೀವಿ. ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಭಯೋತ್ಪಾದನೆಗೆ ನಾವು ಸಹಕಾರ ಮಾಡ್ಬೇಕಾ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು? ವಾಟ್ ಈಸ್ ದಿ ಎಕ್ಸ್ಪೆಕ್ಟಿಂಗ್? ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅರೆಸ್ಟ್ ಮಾಡಲ್ಲ, FSL ಲ್ಯಾಬ್ ಅಂತೀರಿ. ಒಂದು ಮಾಧ್ಯಮ ಹೇಳಿ ಅವ್ರು ಅಂದಿಲ್ಲ ಅಂತ ಹೇಳಿ, ಒಂದು ಮಾಧ್ಯಮದ ಪ್ರತಿನಿಧಿ ಅಲ್ಲಿದ್ದಾವೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಅದಾದ ನಂತರ FSL ಅಂತ, FSL ಬಂದ್ಮೇಲೆ ಇನ್ನೊಂದು FSL. ಇದಂತ ನಾಚಿಕ್ಗೇಡಿನ ಕೃತ್ಯ ಇದೆ, ಹೇಡಿ ಕೃತ್ಯ ಇದೆ. ಅಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ನೀವು ದೇಶವನ್ನು ಅಭದ್ರ ಮಾಡಿ, ಜನರ ಜೀವನವನ್ನು ಡೇಂಜರಸ್ ಅಪಾಯದಲ್ಲಿ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ವಿ. ಸಹಕಾರ ಎಲ್ಲ ಎನ್ಐಎ ತನಿಖೆ ಮಾಡ್ತೀವಿ, ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಜಗತ್ತಿನ ಯಾವ ಭಾಗದಲ್ಲಿ ಇದ್ದರೆ ಹಿಡ್ಕೊಂಬರ್ತೀವಿ. ನಮ್ಮ ಅಂದ್ರೆ ಅಕಸ್ಮಾತ್ ಇಲ್ಲಿಂದ ಅವ್ರು ಓಡ್ಗೀಡ್ ಹೋಗಿದ್ರೆ, ಅದೇನಾದರೂ ಇದ್ದರೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಆದರೆ ವಾಟ್ ಇಸ್ ದಿಸ್? ನೀವು ಭಯೋತ್ಪಾದನೆಗೆ, ನಿಮ್ಮ ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ, ನಿಮ್ಮ ಜಿಹಾದಿ ಪಾಲಿಟಿಕ್ಸ್ಗೆ ನಾವು ಬೆಂಬಲ ಕೊಡ್ಬೇಕಾ? ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಮಿಸ್ಟರ್ ಪರಮೇಶ್ವರ್? ಅತ್ಯಂತ ಅಯೋಗ್ಯ ಸರ್ಕಾರ ಇದು. ಅಟ್ ದಿ ಕಾಸ್ಟ್ ಆಫ್ ದಿ ಸೇಫ್ಟಿ ಆಫ್ ಇಟ್ಸ್ ಓನ್ ಪೀಪಲ್ ಹೂ ಹ್ಯಾವ್ ವೋಟೆಡ್ ಫಾರ್ ದೆಮ್, ಅವರ ಸೇಫ್ಟಿಯ ಕಾಸ್ಟ್ನಲ್ಲಿ ಈ ರೀತಿ ಚಿಲ್ಲರೆ ತುಚ್ಛ ಅಪೀಸ್ಮೆಂಟ್ ರಾಜಕಾರಣ ಮಾಡೋದು, ತುಷ್ಟೀಕರಣ ರಾಜಕಾರಣ ಮಾಡೋದು, ಇದು ಅತ್ಯಂತ ಅಯೋಗ್ಯದ ಕೆಲಸ ಇದು. ಸರ್, ಈಗ ಜಾತಿ ಜನಮುಕ್ತಿ ವರದಿಯನ್ನ ಸ್ವೀಕಾರ ಮಾಡಿದೆ ಸರ್ ಸಿದ್ದರಾಮಯ್ಯ, ಇದಕ್ಕೆ ಕೆಲವೊಂದು ಈಗ ವೀರಶೈವರಿರ್ಬೋದು ಮತ್ತು ವಕೀಲಿಗರು ವಿರೋಧ ಮಾಡಿದ್ದಾರೆ. ಇದು ಜನರನ್ನ ಯಾವುದೇ ರೀತಿಯಾದಂಥ ಪೂರ್ವ ತಯಾರಿ ಇಲ್ಲದೆ ಅದನ್ನು ಮಾಡಿದ್ದಾರೆ, ಸರಿಯಾದಂಥ ಮಾಹಿತಿನೂ ಇಲ್ಲ ಅಂತ ಕಾಂಗ್ರೆಸ್ದವ್ರು ಹೇಳ್ತಾ ಇದ್ದಾರೆ. ನಾವು ಹೇಳ್ತೇವೆ ಮೊದಲು ಕಾಂಗ್ರೆಸ್ದೊಳಗೆ ಏನಂತ ಹೇಳ್ರಿ, ಆಮೇಲೆ BJP ನಿಲುವು ಏನಂತ ನಾವು ಹೇಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.